ನಾವು ಹೊರಟು ಏಳನೇ ದಿವಸದ ಬೆಳಗ್ಗೆ ಆಗಿತ್ತು ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ನದಿ ಸಂಗಮದ ಜಾಗ ಅದು ಅಲಹಾಬಾದ್ ಅಂತ ಅದಕ್ಕೆ ಹೆಸರಿದೆ ಅಲ್ಲಿ ನಿಲ್ಲಿಸಲಿಲ್ಲ ಅಲ್ಲಿ ಮುಂದೆ ಹೋದೆವು ಹೋಗಿ ಹೋಗಿ ಸುಲ್ತಾನ್ಪುರ್ ಅನ್ನುವಂಥ ಜಾಗಕ್ಕೆ ಹೋಗಿ ಮುಟ್ಟಿದೆವು ಅಲ್ಲಿಂದ ಮುಂದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇರಲಿ ಸುಲ್ತಾನ್ಪುರ ಅದು ಜಿಲ್ಲಾ ಕೇಂದ್ರ ನಮ್ಮ ಮಂಗಳೂರಿನ ಇದ್ದಾಗೆ ದೊಡ್ಡಪೇಟೆ ಸುಲ್ತಾನ್ಪುರದಿಂದ ನೇರ ಉತ್ತರಕ್ಕೆ ಹೋದಲ್ಲಿ ಅಯೋಧ್ಯೆ ಗೋರಖ್ಪುರ ರಾಷ್ಟ್ರೀಯ ಹೆದ್ದಾರಿ ಸುಲ್ತಾನ್ಪುರದಿಂದ ಎಡಕ್ಕೆ ಸ್ವಲ್ಪ ವಾಯುವ್ಯಕ್ಕೆ ತಿರುಗಿದರೆ ಅದು ಲಕ್ನೋ ಕಾಶಿಗೆ ಹೋಗುವಂಥ ದಾರಿ ಸುಲ್ತಾನ್ಪುರದಿಂದ ಸೀದಾ ದಕ್ಷಿಣಕ್ಕೆ ಬಂದರೆ ನಾವು ಬಂದಂಥ ಅಲಹಾಬಾದಿನ ದಾರಿ ಅಂದರೆ ಇಂಗ್ಲೀಷ್ ವೈ ಆಕೃತಿಯನ್ನು ನಾವು ಉಲ್ಟ ಹಿಡಿದರೆ ಹೇಗಿರ್ತದೋ ಆ ರೀತಿಯ ಸುಲ್ತಾನ್ಪುರ ಜಾಗ ಇನ್ನು ಮುಂದಕ್ಕೆ ನಮ್ಮ ಡಾಕ್ಟರ್ ಅಜ್ಜಿಯ ಅಸ್ಥಿ ಸಂಚಯನದ ಆ ನಾಟಕ ಅಲ್ಲಿಂದ ಮುಂದಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ ಯಾಕೆಂದರೆ ಕಾಶಿಗೆ ಹೋಗಬೇಕು ಅಂತ ಹೇಳಿದರೆ ಎಡಭಾಗದ ಹೈವೇ ಅಂತ ತೋರಿಸ್ತಾರೆ ಮಿಲಿಟರಿಯವರು ಅದರಲ್ಲಿ ಹೋಗಿ ಇದು ಕಾಶಿಗೆ ಹೋಗುವುದಿಲ್ಲ ಅಂತ ಹೇಳ್ತಾರೆ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿದರೆ ಅಂತೂ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ ಹೋಗ್ತೇವೆ ಅಂತ ಹೇಳುವ ಹಾಗಿಲ್ಲ ಗೋರಖ್ಪುರಕ್ಕೆ ಹೋಗ್ತೇವೆ ಅಂದರೆ ಬಿಡುವುದೇ ಇಲ್ಲ ಆ ಹೈವೇಯಲ್ಲಿ ಕರ್ಫ್ಯೂ 27 ದಿವಸದಿಂದ ಆ ಹೈವೇ ಬ್ಲಾಕ್ ಆಗಿದೆ ಕಿಲೋಮೀಟ್ರಿಗೆ ಒಂದರ ಹಾಗೆ ಬ್ಯಾರಿಕೇಡ್ ಹಾಕಿದರು ಇಡೀ ಮಿಲಿಟರಿ ಕೇಂದ್ರೀಯ ಸರ್ಕಾರ ಕಂಪೆನಿ ಮಿಲಿಟರಿಯನ್ನು ಅಲ್ಲಿ ರಕ್ಷಣೆಗೆ ರಾಮಭಕ್ತರು ಬಾರದಂತೆ ತಡೆಯಲಿಕ್ಕೆ ನಿಲ್ಲಿಸಿತ್ತು ವಾಪಸ್ ಹೋಗ್ತೇವೆ ಅಂತ ಹೇಳಿದರೆ ನಾವು ಬಂದಂಥ ದಾರಿ ವಾಪಸ್ ಹೋಗುವ ಹಾಗಿಲ್ಲ ಏನು ಮಾಡೋದು ಅಂತೇಳಿ ಮಧ್ಯಾಹ್ನ 12 ಗಂಟೆಗೆ ಸುಲ್ತಾನ್ಪುರದ ಒಂದು ಬ್ಯಾರಿಕೇಡ್ ದೂರದಲ್ಲಿ ಕಾಣ್ತಾ ನಮಗೊಂದು 150 ಮೀಟರ್ ದೂರದಲ್ಲಿ ಮಿಲಿಟರಿಯವರು ಮೆಷಿನ್ ಗನ್ ಹಿಡ್ಕೊಂಡು 100-150 ಜನ ಒಂದೊಂದು ಬ್ಯಾರಿಕೇಡಲ್ಲಿ ಪಹರೆ ಮಾಡ್ತಾ ಇದ್ದಾರೆ ಒಂದು ಬದಿಯನ್ನು ನಿಲ್ಲಿಸಿದೆವು ಅದೃಷ್ಟವಶಾತ್ ಬಹುಶಃ ಸುಲ್ತಾನ್ಪುರದ ಡಿ ಸಿ ಇರಬೇಕು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರ ಜಿಪ್ಸಿ ಅವರ ಅಂಬಾಸೆಡರ್ ವ್ಯಾನ್ ಕೆಂಪು ಲೈಟ್ ಹಾಕ್ಕೊಂಡು ತಿರ್ಕೊಂಡು ಬರೋದು ಕಾಣ್ತದೆ ನಿಮಗೆ ಡಿ ಸಿ ಇರ್ಬೋದು ಅಂತ ನನ್ನ ಮನಸ್ಸಿನ ಊಹೆ ಆದರೆ ಎದುರಿಂದ ಇಡೀ ಉತ್ತರ ಪ್ರದೇಶದಲ್ಲಿ ಪೊಲೀಸ್ನವರಿಗೆ ಪೆಟ್ರೋಲ್ ಜಿಪ್ಸಿ ಮಾರುತಿಯವರ ಜಿಪ್ಸಿ ವಾಹನ ಆವಾಗ ಸೆಕ್ಯೂರಿಟಿಗೆ ಇದ್ದದ್ದು ಅದು ಲೈಟ್ ಹಾಕ್ಕೊಂಡು ಬರ್ತಾ ಇತ್ತು ಅದರ ಹಿಂದಿಂದ ಮತ್ತೆರಡು ಜಿಪ್ಸಿ ವಾಹನಗಳು ಲೈಟ್ ಹಾಕ್ಕೊಂಡು ಸೈರನ್ ಹೊಡ್ಕೊಂಡು ಬರೋದು ದೂರದಿಂದ ಅದು ತುಂಬ ನೇರವಾದಂಥ ಹೈವೇ ಅಲ್ಲಿ ನಮಗೆ ಕಂಡಿತು ಕೂಡಲೇ ಡಾಕ್ಟರು ನನಗೆ ಹೇಳಿದರು ಜಯ ಕಾರ್ ಸ್ಟಾರ್ಟ್ ಮಾಡು ಅಂತ ಹೇಳಿದರು ನನಗೆ ಎಂತ ಹೇಳ್ತಾರೆ ಡಾಕ್ಟ್ರು ಅಂತ ಅಂದಾಜು ಆಗಲಿಲ್ಲ ಸಣ್ಣ ಪ್ರಾಯ ಡಾಕ್ಟ್ರಿಗೆ ಈ ಥರದ ಹೋರಾಟಗಳು ಅಂದರೆ ಹೋರಾಟದಲ್ಲಿ ಅವರ ಬದುಕು ಇರುವಂಥದ್ದು ಅವರ ಜೀವನ ಇದ್ದದ್ದೇ ಹೋರಾಟದಲ್ಲಿ ಡಾಕ್ಟರ್ ಹೇಳಿದರು ಈಗ ಆ ಕಾರು ಯಾವುದೋ ಮ್ಯಾಜಿಸ್ಟ್ರೇಟೋ ಡಿ ಸಿಯೋ ಯಾರೋ ಹೋಗ್ತಾ ಇದ್ದಾರೆ ಅವರ ಎದುರಿಂದ ಸೆಕ್ಯೂರಿಟಿ ಹೋಗ್ತದೆ ಹಿಂದಿಂದ ಸೆಕ್ಯೂರಿಟಿ ಹೋಗ್ತದೆ ಅಷ್ಟೊತ್ತಿಗೆ ಅಲ್ಲಿ ಗೇಟ್ ಓಪನ್ ಮಾಡಿರ್ತಾರೆ ಯಾಕಂದರೆ ಅದು ವೈರ್ಲೆಸ್ನಲ್ಲಿ ಅವರಿಗೆ ಗೊತ್ತಿರ್ತದೆ ಹೋಗ್ತದೆ ಅಂತೇಳಿ ನೀನು ಹಿಂದಿನ ಜಿಪ್ಸಿ ಹೋದ ತಕ್ಷಣ ಕಾರನ್ನು ನುಗ್ಗಿಸಬೇಕು ನಿಲ್ಲಿಸೋದೇ ಬೇಡ ಒಟ್ಟೊಟ್ಟಿಗೆ ಹೋಗುವ ಅಂತ ಹೇಳಿದ್ರು ದೇವರಿಟ್ಟಾಗ ಆಗಲಿ ಅಂತೇಳಿ ಕಾರ್ ಸ್ಟಾರ್ಟ್ ಮಾಡಿ ಗೇರಿಗೆ ಹಾಕಿ ನೀ ರೆಡಿನಿತ್ತೆ ನಾನು ಡ್ರೈವ್ ಮಾಡ್ತಾ ಇದ್ದೆ ಏನು ಮುಂದಿನ ಜಿಪ್ಸಿ ಪಾಸ್ ಆಯಿತು ಅದರ ಹಿಂದಿಂದ ಕಾರ್ ಲೈಟ್ ತಿರ್ಕೊಂಡು ಬಹುಶಃ ಡಿ ಸಿಯವರು ಇರಬೇಕು ಅವರ ಅಂಬಾಸೆಡರ್ ಪಾಸ್ ಆಯಿತು ಅದರ ಹಿಂದಿಂದ ಸೆಕ್ಯೂರಿಟಿ ಜಿಪ್ಸಿ ಪಾಸ್ ಆಯಿತು ಅದರ ಹಿಂದಿನ ಮತ್ತೊಂದು ಸೆಕ್ಯೂರಿಟಿ ಜಿಪ್ಸಿ ಪಾಸ್ ಆದ ತಕ್ಷಣ ನಾನು ಹೈವೇಗೆ ಬಂದೆ ವಾಯು ವೇಗದಲ್ಲಿ ಎರಡನೇ ಮೂರನೇ ಗೇರಿಗೆ ಹಾಕಿದರೆ ಒಟ್ಟೊಟ್ಟಿಗೆ ಬಂದೆ ಅವರಿಗೆ ನಿಲ್ಲಿ ನಿಲ್ಲಿ ಅಂತ ಅವರು ಕೈ ಭಾಷೆ ಮಾಡೋದು ನಮಗೆ ಕಾಣ್ತದೆ ಪಕ್ಕದ ಮಿಲಿಟರಿಯವರಿಗೆ ಅದು ಕಾಣ್ತಾ ಇಲ್ಲ ಅವರು ಡಿ ಸಿಯವರು ಇರಬೇಕು ಬಹುಶಃ ಸೆಲೆಕ್ಟ್ ಕೊಟ್ಟು ಕೊಡ್ತಾ ಇದ್ದರು ಅವರ 3-4 ವೆಹಿಕಲ್ ಹೋದ ತಕ್ಷಣ ಹಿಂದಿಂದ ನಮ್ಮ ಕಾರು ನುಗ್ಗಿತು ಇವರು ಕ್ಯಾಹೆ ಕ್ಯಾಹೆ ಅಂತ ನೋಡಬೇಕಿದ್ರೆ ಫೈಜಾಬಾದ್ನ ಇದರ ರಕ್ಷಣೆಯ ಒಳಭಾಗಕ್ಕೆ ನಮ್ಮ ಕಾರು ನುಗ್ಗಿ ಹೋಗಿ ಆಯಿತು ಎಲ್ಲಿಯೂ ನಿಲ್ಲಿಸಲಿಲ್ಲ ಆ ಮುಂದಿನ ಸೆಕ್ಯೂರಿಟಿ ಕಾರು ಅವರಿಗೂ ಏನು ಅನ್ನಿಸಿತೋ ಇನ್ನು ಯಾರ್ದು ಅಂತ ಅನ್ನಿಸಿತೋ ಆ ನಂಬರು ಗೊತ್ತಾಗಲಿಲ್ಲೋ ನಾವು ಸ್ವಲ್ಪ ಸ್ವಲ್ಪ ಅಂತರವನ್ನು ದೂರ ಮಾಡಿಕೊಂಡು ಬಂದೆವು ಅದು ಒಂದು 2 ಕಿಲೋಮೀಟರ್ ಮುಂದೆ ಹೋದ ನಂತರ ಎಡಭಾಗದ ಫೈಜಾಬಾದ್ ಪೇಟೆಯಲ್ಲಿ ಎಡಭಾಗದ ದೊಡ್ಡ ರೋಡಲ್ಲಿ ಅದು ಹೋಯಿತು ನಾವು ನೇರ ಬಲಭಾಗದ ರೋಡಲ್ಲಿ ಹೋದೆವು ಹೋಗಿ ಅಲ್ಲಿ ಒಂದು ಕಡೆ ನಮಗೊಂದು ಅಡ್ರೆಸ್ ಕೊಟ್ಟಿದ್ದರು ಹಿಂದಿನ ಕೇಂದ್ರೀಯ ನಮ್ಮ ಕಾರ್ಯಾಲಯದಲ್ಲಿ ಆ ಮನೆಗೆ ಹೋಗಬೇಕು ಅಂತೇಳಿ ಇದ್ದರು ಆದರೆ ಅದರಿಂದ ಮೊದಲು ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಯಾವುದೋ ಒಂದು ಬಹುಶಃ ಹಿಂದೂಸ್ತಾನ್ ಪೆಟ್ರೋಲಿಯಂ ಇರಬೇಕು ಆ ಪೆಟ್ರೋಲ್ ಬಂಕಿನಲ್ಲಿ ನೀವು ನಿಲ್ಲಿಸಬೇಕು ಅಲ್ಲಿಗೆ ಒಂದು ದ್ವಿಚಕ್ರದಲ್ಲಿ ಒಬ್ಬರು ಬರ್ತಾರೆ ಅವರು ಬಿಳಿ ಶಾಲು ಹಾಕ್ಕೊಂಡಿರ್ತಾರೆ ಅವರು ನಿಮ್ಮನ್ನು ಆಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ಅಷ್ಟು ಹೇಳಿದರು ನಾವು ಈ ಜಿಪ್ಸಿಯೆಲ್ಲ ಎಡಭಾಗಕ್ಕೆ ಹೋಯಿತು ನಾವು ಬಲಭಾಗಕ್ಕೆ ಹೋಗಿ ಆ ಪೆಟ್ರೋಲ್ ಬಂಕ್ ಹತ್ರ ನಿಂತೆವು ಪೆಟ್ರೋಲ್ ಬಂಕು ಕ್ಲೋಸ್ ಆಗಿತ್ತು
ಒಂದು ಎರಡು ಮೂರು ನಿಮಿಷದಲ್ಲಿ ಒಂದು ಸ್ಕೂಟರ್ನಲ್ಲಿ ಒಬ್ಬರು ಯುವಕ ಪ್ರಾಯದವರು ಬಂದರು, ಕುತ್ತಿಗೆಗೆ ಶಾಲು ಹಾಕಿದರು, ಶಾಲು ಹಾಕ್ಕೊಂಡಿದ್ದರು. ಅಲ್ಲೆಲ್ಲಿ ತುಂಬ ಮಿಲಿಟ್ರಿ ಇವರಿದ್ದರು, ಪೊಲೀಸ್ನವರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದರು, ಬಹುಶಃ ಸಿ ಐ ಡಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಿರಬೇಕು. ನಮ್ಮ ಹತ್ರ ಅವರು ಏನು ಮಾತಾಡಲಿಲ್ಲ, ಕೈ ಭಾಷೆಯಲ್ಲಿ ನನ್ನ ಹಿಂದೆ ಬನ್ನಿ, ನನ್ನ ಹಿಂದೆ ಬನ್ನಿ ಅಂತೇಳಿ ಸ್ಕೂಟರಲ್ಲಿ ಮುಂದೆ ಹೋದರು. ಇಮಿಡಿಯೇಟ್ ಗಾಡಿ ನಾವು ಸ್ಟಾರ್ಟ್ ಮಾಡಿಕೊಂಡು ಅವರ ಹಿಂದೆ ಹೋದೆವು. ಅವರು ಒಂದು ಒಂದೊಂದೂವರೆ ಕಿಲೋಮೀಟ್ರ್ ಸುತ್ತಿ ಬೇರೆ ಬೇರೆ ಮಾರ್ಗದಲ್ಲಿ ಹೋಗಿ ಅಯೋಧ್ಯೆಯಲ್ಲಿ ಒಬ್ಬರು ನಿವೃತ್ತ ನ್ಯಾಯಾಧೀಶರು ಅವರ ಮನೆ ಇದು. ಆ ನ್ಯಾಯಾಧೀಶರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು, ನಿವೃತ್ತರಾಗಿದ್ದಾರೆ, 60 ವರ್ಷ ಕಳೆದಿದೆ ಅವರಿಗೆ. ಅವರ ಮನೆಯ ಕೆಳಭಾಗದವರ ಕಾರ್ ನಿಲ್ಲಿಸುವ ಶೆಡ್ಡಲ್ಲಿ ನಮ್ಮ ಕಾರನ್ನು ಇಳಿಸಿದೆವು. ಇಳಿಸಿ ಅಲ್ಲಿ ನಮ್ಮ ಕಾರ್ ಉಳಿಯಿತು. ಯಾಕೆಂದರೆ ಕರ್ನಾಟಕದ ಹೆಸರನ್ನ ನಂಬರ್ನ ಕಾರ್ ಕಂಡ ತಕ್ಷಣ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಉತ್ತರ ಪ್ರದೇಶ್ ಪೊಲೀಸ್. ಕಾರು ಕಾಣಬಾರದವರಿಗೆ ಕಾರನ್ನು ಅದನ್ನು ನಿಲ್ಲಿಸಿದೆವು. ಆಮೇಲೆ ಒಂದು ಪ್ರಿಂಟಿಂಗ್ ಪ್ರೆಸ್ಸಿನ ಮಾಲಕರ ಮನೆಗೆ ನಮ್ಮನ್ನು ನಡ್ಕೊಂಡು ಅಲ್ಲೇ ಹತ್ತಿರ ಒಂದು ಅರ್ಧ ಫರ್ಲಾಂಗ್ ದೂರದಲ್ಲಿ ಕರ್ಕೊಂಡು ಹೋದರು. ಬೇರೆ ಬೇರೆಯಾಗಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋದರು. ಒಂದು 4-5 ಜನ ಕಾರ್ಯಕರ್ತರು ಅವರ ಮನೆಯಲ್ಲಿ ಉಳ್ಕೊಂಡೆವು. ಆಮೇಲೆ ಅಲ್ಲಿ ಮಾಡಿದೆವು. ಮುಂದಕ್ಕೆ ಅಯೋಧ್ಯೆಗಲ್ಲಿಂದ 45 ಕಿಲೋಮೀಟರ್ ದೂರ ಅಯೋಧ್ಯೆಯಲ್ಲಿ ಆ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾಕರ್ ಭಟ್ರು ಮತ್ತು ಕೂಡೂರು ಸುರೇಶ್ ಅಣ್ಣ ಒಂದು ಸೈಕಲ್ನಲ್ಲಿ ಅಯೋಧ್ಯೆ ಕಡೆಗೆ ಮುಂದೆ ಸಾಕಿದರು. ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು, ಮಾಧವ ಭಂಡಾರಿಯವರು, ಕೂಡೂರು ಕೃಷ್ಣ ಭಟ್ರು ಇವರನ್ನು ನಾನು ನೋಡ್ಕೊಳ್ಬೇಕು ಅಂತ ಸೂಚನೆ ಇತ್ತು. ನಾನು ಅವರೊಟ್ಟಿಗೆ ಈ ಮನೆಯಲ್ಲಿ ನಿಂತ್ಕೊಂಡೆ. ಆಮೇಲೆ ಅವರಿಗೂ ಕರೆ ಕಳಿಸಿದ ತಕ್ಷಣ ನಾವು ಸಹ ಅಯೋಧ್ಯೆಗೆ ಹೋಗೋದು ಅಂತ ನಿರ್ಣಯ ಆಯಿತು. ಅದಕ್ಕೆ ವಾಹನದ ವ್ಯವಸ್ಥೆ ಬೇರೆ ಮಾಡ್ತದೆ ಅಂತಾಯಿತು. ಒಂದೊಂದೂವರೆ 2 ಕಿಲೋಮೀಟರ್ ಹೋದ ನಂತರ ಡಾಕ್ಟರು ಸುರೇಶ್ ಅಣ್ಣ ಹೇಳಿದ್ರ ಪ್ರಕಾರ ಆ ಸೈಕಲ್ನಲ್ಲಿ ಹೋಗುವಂಥದ್ದು ಅದು ಆಗುವಂಥದ್ದೆಲ್ಲ ಒಂದು ಬಟಾಟೆ ತುಂಬಿದ ಒಂದು ಟ್ರ್ಯಾಕ್ಟರ್ನಲ್ಲಿ ಅವರು ಒಳಗೆ ಹುದುಗಿ ಕೂತ್ಕೊಂಡು ಅಯೋಧ್ಯೆ ಕಡೆಗೆ ಸಾಗಿದರು. ಅಂತೂ ಅಕ್ಟೋಬರ್ 30ನೇ ತಾರೀಕಿಗೆ ಒಂದು ದಿವಸ ಇರುವಾಗ ಅಯೋಧ್ಯೆಗೆ ಅವರು ಮುಟ್ಟಿದರು. ಆ 30ನೇ ತಾರೀಕಿಗೆ ಅಲ್ಲಿ ತಾಲಾಕೋಲು ಗಲಾಟೆ ಶುರುವಾಯಿತು. ಸುಮಾರೊಂದು 2-2.5 ಸಾವಿರದಷ್ಟು ರಾಮಭಕ್ತರ ಅದು ಹೇಗೆ ಹೇಗೋ ಈ ಮುಲಾಯಂ ಸಿಂಗಿನ ಜಾಲದ ಎಡೆಯಲ್ಲಿ ಕೂಡ ಅವರು ನುಗ್ಗಿ ಅಲ್ಲಿಗೆ ಬಂದಿದ್ದರು. ಕರ್ನಾಟಕದಿಂದ ಹೋದವರು ಬಹುಶಃ ನನಗೆ ಗೊತ್ತಿದ್ದಾಗಿ ನಾವು ಮಾತ್ರ, ಇನ್ನೊಂದಷ್ಟು ಜನ ಸಿಕ್ಕಿ ಸಿಕ್ಕಿದಲ್ಲಿ ಬಂದಿದ್ದರೋ ಏನೋ. ಅನೇಕ ಮಂಗಳೂರಿಂದ ಹೋದಂಥ ಕಾರ್ಯಕರ್ತರನ್ನ ಜಬಲ್ಪುರದಲ್ಲಿ ತಡೆದರು, ಅರೆಸ್ಟ್ ಮಾಡಿದರು. ಅನೇಕರನ್ನು ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ಅರೆಸ್ಟ್ ಮಾಡಿದರು. ಅನೇಕರ ಉತ್ತರ ಪ್ರದೇಶ ಮಧ್ಯಪ್ರದೇಶದ ಬಾರ್ಡರ್ನಲ್ಲಿ ಅರೆಸ್ಟ್ ಮಾಡಿದರು. ಅನೇಕರನ್ನು ಸಿಕ್ಕಿದ ಶಾಲೆಗಳಲ್ಲಿ, ಜೈಲುಗಳಲ್ಲಿ, ಮತ್ತು ಹೈಸ್ಕೂಲ್ನ ಗ್ರೌಂಡ್ಗಳಲ್ಲಿ ಇತ್ಯಾದಿ ಬಂಧನಕ್ಕೊಳಪಡಿಸಿದರು. ಅನೇಕರಿಗೆ ಊಟ ಸಿಗಲಿಲ್ಲ, ಅನೇಕರು ತುಂಬ ಸುಸ್ತಾದರು, ಅನೇಕರು ಆಮೇಲೆ ಬಂಧನಕ್ಕೊಳಪಟ್ಟಿದ್ದರೂ ಕೂಡ ಅವರ ಕಣ್ಣು ತಪ್ಪಿಸಿ ರೈಲ್ವೆ ಹಳಿಯಲ್ಲಿ ನಡ್ಕೊಂಡು ಅಯೋಧ್ಯೆ ಕಡೆಗೆ ನಡ್ಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಈ ರೀತಿ 10 ಹಲವು ಕಡೆಗಳಲ್ಲಿ ರಾಮಭಕ್ತರು ತನ್ನ ಸ್ವಂತ ಶ್ರಮವನ್ನು ಲೆಕ್ಕಿಸದೆ ತನ್ನ ಜೀವವನ್ನು ಪಣಕ್ಕಿಟ್ಟು ಆ ಒಂದು ಕೆಲಸದಲ್ಲಿ ತೊಡಗಿದರು. ಒಂದಷ್ಟು ಜನ ಅಯೋಧ್ಯೆಗೆ ಬಂದರು. ಅಕ್ಟೋಬರ್ 30ಕ್ಕೆ ಗಲಾಟೆ ಜೋರಾಯಿತು. ಆ ಯಾವುದೊಂದು ಸಮಯ ವಿಶ್ವ ಹಿಂದೂ ಪರಿಷತ್ ನಿಗದಿ ಮಾಡಿತೋ ಆ ಸಮಯಕ್ಕೆ ನಿರ್ದಾಕ್ಷಿಣ್ಯವಾಗಿ ಆ ಒಂದು ರಾಮ ಜನ್ಮಭೂಮಿಯ ಎದುರು ಇದ್ದಂತಹ ಬೇಲಿ, ಏನು ತಡೆಗೋಡೆ ಬೇಲಿ ಇದೆ, ಅಲ್ಲಿ ಪೊಲೀಸ್ನ ಸರ್ಪಗಾವಲನ್ನು ಭೇದಿಸಿ ಕಾರ್ಯಕರ್ತರು ನುಗ್ಗಿದರು. ಅಕ್ಷರಶಃ ಹೊಡೆದಾಟ, ಅಕ್ಷರಶಃ ಯುದ್ಧ ಆ ಉತ್ತರ ಪ್ರದೇಶದ ಪೊಲೀಸು ಮತ್ತು ಮಿಲಿಟರಿ ಮತ್ತು ರಾಮಭಕ್ತರ ಬಗ್ಗೆ ನಡೆದು ಹೋಯಿತು. ಅಲ್ಲಿ ಕೊಠಾರಿ ಬ್ರದರ್ಸ್, ಪಶ್ಚಿಮ ಬಂಗಾಳದಿಂದ ಬಂದಂತಹ 23 ವರ್ಷದ ಒಬ್ಬರು ಹಿರಿಯಣ್ಣ, 21 ವರ್ಷದ ಅವರಿಂದ ತಮ್ಮ, 19 ವರ್ಷದ ಅವರಿಂದ ತಮ್ಮ, 2-2 ವರ್ಷ ಅಂತರದ 3 ಜನ ಕೊಠಾರಿ ಬಂಧುಗಳು ನೇರ ಪಾಯಿಂಟ್ ಬ್ಲ್ಯಾಂಕಿಂದ ರೇಂಜಿಂದ ಉತ್ತರ ಪ್ರದೇಶದ ಪೊಲೀಸೋ ಅಥವಾ ಮಿಲಿಟರಿಯೋ ಅಲ್ಲ, ಇನ್ನು ಮುಲಾಯಂ ಸಿಂಗ್ನ ಗೂಂಡಗಳು ಅವರು ಫೈರಿಂಗ್ ಮಾಡಿ ಆ 3 ಜನ ಅಲ್ಲಿ ಹುತಾತ್ಮರಾದರು. ಹನುಮಾನ್ ಗಡಿ ಅನ್ನುವಂತಹ ಒಂದು ಓಣಿ ಅಯೋಧ್ಯೆ ರಾಮ ಜನ್ಮಭೂಮಿಗೆ ಹೋಗುವಂಥದ್ದಿದೆ. ಅದರಿಂದ ಬಲಭಾಗಕ್ಕೆ 1/4 ಫರ್ಲಾಂಗ್ ದೂರದಲ್ಲಿ ಅಯೋಧ್ಯೆಗೆ ರಾಮ ಜನ್ಮಭೂಮಿಗೆ ಹೋಗುವಂಥ ಮೇನ್ ಇದು ದಾರಿ ಇದೆ. ಅದರ ಬಲಭಾಗದ ಇನ್ನೊಂದು 1/4 ಫರ್ಲಾಂಗ್ ದೂರಕ್ಕೆ ಸರಯೂ ನದಿಯ ಕಡೆ ಬರುವಂತಹ ಒಂದು ಓಣಿ, ಒಂದು ಮಾರ್ಗ ಅಲ್ಲಿದೆ. ಎಲ್ಲ ಕಡೆಗೂ ಬ್ಯಾರಿಕೇಡ್ಗಳನ್ನು ಹಾಕಿ ರಾಮ ಭಕ್ತರು ಬಾರದ ಹಾಗೆ ಅಲ್ಲಿ ಮಾಡಿದರು. ಅಯೋಧ್ಯೆಯ ಆ ಒಂದು ನಿರ್ಣಾಯಕ ಸಮಯ ಅಂದರೆ ಅಕ್ಟೋಬರ್ 30ರ ಮಧ್ಯಾಹ್ನ ಹೊತ್ತಿಗೆ ಅಲ್ಲಿ ಆ ಬೀಗವನ್ನು ರಾಮಭಕ್ತರು ಕಡಚಿ ಬಿಸಾಡಿದರು, ಒಡೆದು ತೆಗೆದರು. ಅಲ್ಲಿ ಒಂದು ರೀತಿಯ ಚಿಕ್ಕ ರೀತಿಯ ಕರಸೇವೆ ಪ್ರಾರಂಭ ಆಯಿತು. ಸುಮಾರೊಂದು 10 ನಿಮಿಷಗಳ ಕಾಲ ಉತ್ತರ ಪ್ರದೇಶ ಪೊಲೀಸ್, ಮಿಲಿಟರಿಯವರು ಇದ್ದರೂ ಕೂಡ ಹಠದಲ್ಲಿ ರಾಮಭಕ್ತರು ಆ ಒಂದು ಸಂಕಲ್ಪವನ್ನು ಪೂರೈಸಿದರು.